ಸಿದ್ದರಾಮಯ್ಯನವರಿಗೆ ಈಗ ಪ್ರೀತಿ ಬಂದಿದೆ. ನಿಮಗೆ ಯಾಕೆ ದೇಗುಲದ ಮೇಲೆ ಇಷ್ಟೊಂದು ಪ್ರೀತಿ ಬಂದಿದೆ? ಲಿಂಗಾಯತರನ್ನ ಒಡೆದು ರಾಜಕಾರಣ ಮಾಡುವಾಗ ಗೊತ್ತಿರಲಿಲ್ವಾ? ಸಿದ್ದು ವಿರುದ್ಧ ವ್ಯಂಗ್ಯವಾಡಿದ್ರು ಪ್ರತಾಪ್ ಸಿಂಹ. ಟಿಪ್ಪು ಜಯಂತಿ ಆಚರಣೆ ಮಾಡುವಾಗ ಗೊತ್ತಿರಲಿಲ್ವಾ? ನಿಮಗೆ ಕೋರ್ಟ್ ಆದೇಶ ಗೊತ್ತಾಗ್ಲಿಲ್ವಾ ಸಿದ್ದರಾಮಯ್ಯನವರೇ? ಹೀಗಂತ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಬಗ್ಗೆ ವ್ಯಂಗ್ಯವಾಡಿದ್ದಾರೆ ಸಂಸದ ಪ್ರತಾಪ್ ಸಿಂಹ. ಸಿದ್ದರಾಮಯ್ಯ ದೇವಸ್ಥಾನ ಉಳಿಸಲು ಯಾವ ಪ್ರಯತ್ನವನ್ನು ಮಾಡಿಲ್ಲ. ದೇವಸ್ಥಾನದ ಬಗ್ಗೆ ಅವರಿಗೆ ಪ್ರೀತಿ ಇದ್ರೆ ಟಿಪ್ಪು ಜಯಂತಿ ಮಾಡ್ತಿರಲಿಲ್ಲ, ಓಟಿಗಾಗಿ ವೀರಶೈವ ಲಿಂಗಾಯತ ಜಾತಿ ಒಡಿತಿರಲಿಲ್ಲ ಅಂತ ಸಿದ್ದು ವಿರುದ್ಧ ಕಿಡಿಕಾರಿದ್ದಾರೆ ಸಂಸದ ಪ್ರತಾಪ್ ಸಿಂಹ. ಅಲ್ಲಿ ಬಿಜೆಪಿ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ದೇವಸ್ಥಾನ ಓಡಿಸಿರುವಂಥದ್ದು ನೀವೇನು ಮಾಡ್ತಿದ್ರಿ ಅಂತ ಈತ ಪರಸ್ಪರ ದೋಷಾರೋಪಣೆಯನ್ನು ಮಾಡಿದಲೆ. ಯಾವ ರೀತಿ 2009 ತೀರ್ಪಿನ ನಂತರವೂ ಕೂಡ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ಜಜ್ಮೆಂಟನ್ನು ಸ್ಪಷ್ಟವಾಗಿ ಅರ್ಥೈಸಿಕೊಂಡು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಿಲ್ಲ. ತದನಂತರ ಸಿದ್ದರಾಮಯ್ಯನವರು ಇರುವಂಥ ಸಂದರ್ಭದಲ್ಲೂ ಯಾವ ರೀತಿ ಎಡವಟ್ಟುಗಳಾದವು. ಇವತ್ತು ಸಿದ್ದರಾಮಯ್ಯನವರು ಬಿಜೆಪಿ ಸರ್ಕಾರ ಅಂತಲೇ ಹೇಳಿ ಅದಕ್ಕೆ ಅದರ ಮೇಲೆ ಜವಾಬ್ದಾರಿಯನ್ನು ಹೊರಿಸೋದಕ್ಕೆ ಆರೋಪವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ನೀವು ಅಧಿಕಾರದಲ್ಲಿ ಇರಬೇಕಾದ್ರೂ ಕೂಡ ನಿಮ್ಮನ್ನು ಅದೇ ಅಧಿಕಾರಿಗಳು, ಅದೇ IASನವರು, ಅದೇ ಮುಖ್ಯ ಕಾರ್ಯದರ್ಶಿ ಸ್ಥಾನದಲ್ಲಿ ನಿಂತು ಇರುವಂಥವರು ಯಾವ ರೀತಿ ಮಿಸ್ಲೀಡ್ ಮಾಡಿದ್ರು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಕಾರಣಕ್ಕೋಸ್ಕರನೇ ಇವತ್ತು ನಾನು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.